ಕಾಸು ಕೊಟ್ಟು ಥಿಯೇಟರ್ ಒಳಗೆ ಬಂದವರಿಗೆಲ್ಲ ಥ್ಯಾಂಕ್ಸ್ ಹೇಳುವಂತ ಪ್ರೊಡ್ಯೂಸರ್ ಹೇಳ್ಕೊಂಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ದುಡ್ಡು ಕೊಡದೆ ಜೊತೆಲಿ ಬಂದವರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಅಪ್ಪ ಅಮ್ಮಂದ್ರಿಗೆಲ್ಲ ಒಂದು ಮೆಸೇಜ್ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ದೊಡ್ಡವ್ರಿಗೆ ಬುದ್ಧಿ ಹೇಳೋಷ್ಟು ಬೆಳೆದಿಲ್ಲ, ಆದರೂ ಹೇಳ್ತೀನಿ. ಇಷ್ಟ ಆದರೆ ಕೇಳಿ, ಕಷ್ಟ ಆದರೂ ಕೇಳಬೇಕಾಗತ್ತೆ. ಬಿಕಾಸ್ ಟಿಕೆಟ್ ನೋ ಎಕ್ಸ್ಚೇಂಜ್ ನೋ ರಿಟರ್ನ್. ನಿಮ್ಮ ಮಕ್ಕಳನ್ನ ಒಳ್ಳೆಯವರಾಗಿ ಬೆಳೆಸೋಕೊಂಡು ಟಿಪ್ಸ್ ಕೊಡಲ. ನಿಮ್ಮ ಮಕ್ಕಳಿಗೆ ಕೊಡೋ ಪಾಕೆಟ್ ಮನಿ ಎಲ್ಲೆಲ್ಲಿ ಖರ್ಚಾಗ್ತಿದೆ ಗೊತ್ತಾ ನಿಮಗೆ? ಫಸ್ಟು ಸ್ಮೋಕ್ ಮಾಡೋದನ್ನು ಕಲಿತಾರೆ ಇತ್ತೀಚೆಗೆ ಹುಡುಗಿರುವೆ. ಏ, ನಮ್ಮ ಮಹಿಳಾ ಸಂಘದವ್ರನ್ನ ಬಿಟ್ಟಪ್ಪ, ಅವ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ಆಮೇಲೆ ನೆಕ್ಸ್ಟು ನಿಮ್ಮ ಮಕ್ಕಳು ಡ್ರಿಂಕ್ಸ್ ಮಾಡಿ ಸುಮ್ಮನೆ ಎಲ್ಲಿ ತಾಳು ಮಾಡ್ಕೋತಾರೆ. ಆಮೇಲೆ ಕಾರ್ಡ್ಸ್ ಆಡೋದನ್ನು ಕಲಿತಾರೆ. ಅದಾದಮೇಲೆ ಹುಡುಗಿರಿಂದ ಬಿ ದಾಳ ಆಗೋಗ್ತಾರೆ. ಮನೆಗೊಳ್ಳೆ ಮಕ್ಕಳಾಗಲ್ಲ, ದೇಶಕ್ಕೊಳ್ಳೆ ಪ್ರಜೆನೂ ಆಗಲ್ಲ. ಸೊ ಅದಕ್ಕೆ ಮಕ್ಕಳಿಗೆ ಕಾಸು ಕೊಟ್ಟು ಹಾಳು ಮಾಡಬೇಡಿ. ವಾರಕ್ಕೊಂದು ಫಿಲಮ್ ತೋರಿಸಿ, ಉದ್ಧಾರ ಆಗ್ತಾರೆ, ಆಗ ದೇಶನೂ ಹಾಳಾಗಲ್ಲ. ಅದು ಹೆಂಗೆ ಅಂತ ಕೇಳ್ತೀರಾ? ಫಿಲಮ್ ನೋಡೋ ಹ್ಯಾಬಿಟ್ ಇರೋರು ಜೇಬಲ್ಲಿ ದುಡ್ಡಿದ್ರೆ ಅವರು ಪಬ್ಬು ಬಾರ್ಗಳಿಗೆ ಹೋಗಲ್ಲ, ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾರೆ. ಅಪ್ಪ ಅಮ್ಮಂಗೂ ಒಳ್ಳೆ ಮಕ್ಕಳಾಗಿರ್ತಾರೆ. ಈಗ ವಿಷಯಕ್ಕೆ ಬರೋಣ. ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಲವ್ ಮಾಡೇ ಇರ್ತೀರ. ಲೈಫ್ನಲ್ಲಿ ಲವ್ ಆಗಿಲ್ಲದವ್ರಿಗೆ ನನ್ನ ಮೂವಿ ಇಷ್ಟ ಆಗಲ್ಲ. ದಯವಿಟ್ಟು ಬೇಜಾರಾಗಬೇಡಿ. ಅಟ್ಲೀಸ್ಟ್ ನೀವು ನಿಮ್ಮ ತಂದೆ ತಾಯಿನಾದರೂ ನಿಮ್ಮ ಮಕ್ಕಳನ್ನಾದರೂ ಪ್ರೀತಿ ಮಾಡಿದರೆ ಈ ಮೂವಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮನುಷ್ಯ ಒಂದು ಸಾಮಾನ್ಯ ಡಿಗ್ರಿ ತೊಗೊಳೋಕ್ಕೆ 3 ವರ್ಷ ಬೇಕು, ಇಂಜಿನಿಯರಿಂಗ್ ಮಾಡೋಕ್ಕೆ 4 ವರ್ಷ ಬೇಕು, ಮೆಡಿಕಲ್ ಮಾಡೋಕ್ಕೆ 5 ವರ್ಷ ಬೇಕು. ಆದರೆ ನನ್ನಂಥವ್ರಿಗೆ ಜಾಸ್ತಿ ಬೇಕಾಗುತ್ತೆ. ನನ್ನ ಕತೆ ಬೇಡ ಬಿಡಿ. ಆದರೆ ಒಬ್ಬ ಮನುಷ್ಯ ಪ್ರೀತಿ ತೊಗೊಳೋಕ್ಕೆ ಒಂದೊಳ್ಳೆ ಸ್ಮೈಲು, ಒಂದು ಥ್ಯಾಂಕ್ಸು, ಒಂದು ಲುಕ್ಕು, ಒಂದೊಳ್ಳೆ ಮಾತು, ಒಂದು ಎಲ್ಪು, ಇದರಲ್ಲಿ ಯಾವುದಾದ್ರೂ ಒಂದಾದರೆ ಸಾಕು. ನಮ್ಮ ದೇಶದಲ್ಲಿ ಲಂಚ ಇಲ್ಲದೆ ಸಿಗ್ತಿರೋ ಏಕೈಕ ವಸ್ತುನೇ ಈ ಪ್ರೀತಿ. ಪ್ರೀತಿ ಬಗ್ಗೆ ಮಾತಾಡ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ. ನೀವು ನನ್ನ ಜೊತೆ ಸ್ಪೆಂಡ್ ಮಾಡೋ 2 ಅವರ್ಸಲ್ಲಿ ಮಿಕ್ಕಿದ್ದು ಹೇಳ್ತೀನಿ. ನಾನು ಊಟ ಸರಿಗೆ ಮಾಡಲ್ಲ ಅಂತ ನಮ್ಮಮ್ಮ ನನಗೊಂದು ಮಾತು ಹೇಳ್ತಾ ಇದ್ರು, ಈಗ ನೆನಪಾಗ್ತಿದೆ ಹೇಳ. ಊಟ ಮಾಡುವಾಗ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿನ್ನು, ಇಷ್ಟ ಆಗುತ್ತೆ, 2 ತುತ್ತು ಜಾಸ್ತಿ ತಿಂತೀಯ ಅನ್ನೋರು. ನೀವು ಅಷ್ಟೇ, ಈ ಫಿಲಮ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ, ಡೆಫಿನೆಟಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲಮ್ಮ ಮಾದೇಶ ಯಾಕೆ ಸ್ವಾಮಿ, ನನ್ನ ಮಗ ಏನ್ ಮಾಡವನೆ? ಪೊಲೀಸ್ನವ್ರ ಮನೆವರೆಗೂ ಹುಡುಕಂಬಂದವ್ರೆ ಅಂದ್ರೆ ಏನೋ ಮನೆಯಲ್ಲಿ ಕೆಲಸ ಮಾಡಿದಾನೆ ಅಂತ ತಾನೆ. ಕರಿಯಮ್ಮ ಅವನ್ನ. ಮಾದೇಶ ಏನು ಗೊತ್ತಿಲ್ಲ, ಸಾಕು, ಏನಾದ್ರೂ ಮಾಡ್ಕೊಂಡ್ ಬಂದ್ಬಿಡ್ತೀಯ, ಹೋಗ್ ನೋಡು ಯಾರು ಬಂದಿದ್ದಾರೆ ಅಂತ.